ನಮ್ಮನ್ನು ಆಳ್ತಕ್ಕಂಥ ಆಡಳಿತದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದೆ ಸಂವಿಧಾನದ ಶಿಕ್ಷಣ. ಎಲ್ಲರಿಗೂ ನಮಸ್ಕಾರ. ಹಿರಿಯರು, ನನ್ನ ಜೀವನದ ಮಾರ್ಗದರ್ಶಕರು ಆದಂಥ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ರವರೇ, ಬಹಳ ದೀರ್ಘಕಾಲದ ಗೆಳೆಯರಾದ ಡಾಕ್ಟರ್ ರಾಜಪ್ಪ ದಡವಾಯಿ ಅವರೇ, ಆತ್ಮೀಯರಾದ ಮಲ್ಲಿಕಾರ್ಜುನಪ್ಪನವರೇ, ರಾಮೇಗೌಡರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ನಾನು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಈ ಹಿಂದೆ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಾದ ರಾಮೇಗೌಡರು ಮತ್ತು ಮಲ್ಲಿಕಾರ್ಜುನಪ್ಪನವರ ಆಹ್ವಾನದ ಮೇರೆಗೆ ಅವರು ಸಂಘಟನೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೆ. ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಈ ಹಿಂದೆ ನನ್ನ ಕೈಯಲ್ಲೇ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿಸಿದ್ದಾರೆ. ಆಗ ನನಗೆ ಊಹೆನೂ ಬರಲಿಲ್ಲ ನನಗೊಂದು ದಿವಸ ಇವರು ಪ್ರಶಸ್ತಿ ಕೊಡ್ತಾರೆ ಅಂತ. ಆದರೆ ಇವತ್ತು ನನಗೂ ಒಂದು ಪ್ರಶಸ್ತಿ ಕೊಟ್ಟಿದ್ದೀರಾ. ಹಾಗಾಗಿ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಿಗೂ ಇಡೀ ಬಳಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನಪ್ಪರವ್ರು ಮಾತಾಡ್ತಾ, ರಾಮೇಗೌಡರು ಮಾತಾಡ್ತಾ, ಹಾಗೂ ಅವ್ರು ನನ್ನ ಹತ್ರ ಬಂದು ಇದನ್ನು ಒಪ್ಪಿಸಿದಾಗ ಅವರೆಲ್ಲ ಹೇಳಿದ್ದು ಬಹಳ ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ನೀವು ಸಂವಿಧಾನ ಓದು ಪುಸ್ತಕವನ್ನು ಬರೆದ್ರಿ, ಇಡೀ ರಾಜ್ಯದಲ್ಲಿ ಒಂದು ಅಭಿಯಾನನ ನಡೆಸಿದ್ರಿ, ರಾಜ್ಯದ ಹಾಗೂ ದೇಶದ ಜನರಿಗೆ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಚಿಂತಿಸುವಂಥ ಕೆಲಸ ಮಾಡಿದ್ದೀರಾ. ಅದು ಮಹತ್ತರವಾದಂಥ ಕೆಲಸ, ಹಾಗಾಗಿ ನಿಮಗೆ ಈ ಪ್ರಶಸ್ತಿ. ಸ್ನೇಹಿತರೆ, ಪುಸ್ತಕ ಬರೆದಿದ್ದು ನಾನು ಅನ್ನೋದು ನಿಜ, ಆದರೆ ಈ ಪುಸ್ತಕನ ಮುಂದೆ ಇಟ್ಕೊಂಡು ಸಂವಿಧಾನ ಓದು ಅಭಿಯಾನವನ್ನು ಇಡೀ ರಾಜ್ಯ ದೇಶದಲ್ಲಿ ಮಾಡಿದಂಥ ಕೀರ್ತಿ ನನ್ನದಲ್ಲ. ಈ ಅಭಿಯಾನದ ಹಿಂದೆ ಅನೇಕ ಜನ ದುಡಿದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ರಾಜ್ಯದ ಉದ್ದಕ್ಕೂ ನನ್ನನ್ನು ಕರೆಸಿದ್ದಾರೆ, ಅವರು ದುಡ್ಡು ಹಾಕ್ಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ಅವರೆಲ್ಲರ ಪರಿಶ್ರಮ ಕಾಯಕದ ಫಲಿತವಾಗಿ ಸಂವಿಧಾನ ಓದು ಅಭಿಯಾನ ಕಳೆದ 5 ವರ್ಷಗಳಿಂದ ನಡೆದಿದೆ, ಈಗೂ ಮುಂದುವರಿತಾ ಇದೆ. ಹಾಗಾಗಿ ಆ ಎಲ್ಲ ಸಂವಿಧಾನ ಓದು ಅಭಿಯಾನದ ಬಳಗದ ಎಲ್ಲ ಗಳಿಯರಿಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ರವರ ಈ ಪ್ರಶಸ್ತಿ ನಾನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಈ ಅಭಿಯಾನನ ನಾವು ನಡೆಸಿದಾಗ ಸರ್ಕಾರದಿಂದ ನಾವು ಯಾವುದೇ ಅನುದಾನವನ್ನು ಪಡೆಯಲಿಲ್ಲ, ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಿಂದ ನಾವು ಅನುದಾನವನ್ನು ಪಡೆಯಲಿಲ್ಲ. ಈ ರಾಜ್ಯದ ಈ ದೇಶದ ಜನರೇ ತಮ್ಮ ಕಿಸೆಯಿಂದ ದುಡ್ಡು ಹಾಕಿ ಕಾರ್ಯಕ್ರಮಗಳನ್ನು ನಡೆಸಿ ಕಳೆದ 10 ವರ್ಷಗಳಲ್ಲಿ, ಅಂದರೆ ನಾನು ರಿಟೈರ್ ಆದ ನಂತರ, ಜಡ್ಜ್ ಆಗಿದ್ದಾಗ ನನಗೆ ಯಾವ ಪ್ರಶಸ್ತಿ ಬರಲಿಲ್ಲ, ಅದಕ್ಕೆ ಮುಂಚೆನೂ ಬರಲಿಲ್ಲ. ಆದರೆ ರಿಟೈರ್ ಆದ ನಂತರ ನನಗೆ ಒಂದಷ್ಟು ಪ್ರಶಸ್ತಿಗಳು ಬಂತು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳ್ದಂಗೆ ಕೇವಲ ಪ್ರಶಸ್ತಿಗಳಲ್ಲ, ಆ ಪ್ರಶಸ್ತಿಗಳ ಜೊತೆಯಲ್ಲೇ ಒಂದಷ್ಟು ನಗದೂ ಬಂತು. ಈ ಎಲ್ಲ ನಗದನ್ನು ಸಂವಿಧಾನ ಓದು ಅಭಿಯಾನಕ್ಕೆ ನಾವು ಬಳಸಿದ್ವಿ. ಮೊನ್ನೆ ಪತ್ರಿಕೆಯಲ್ಲಿ ಈ ಸುದ್ದಿ ಬಂದಾಗ ನನ್ನ ತಮ್ಮನ ಮಗಳು ಅಲ್ಲಿ ಕೂತಿದ್ದಾಳೆ ನೇಹ ಅಂತ, ನನ್ನ ಪಾರ್ಟಿ ಯಾವಾಗ ಅಂತಂದರು. ಆಗ ನನ್ನ ಹೆಂಡತಿ ಹೇಳಿದರು, ಇಲ್ಲ ನಮಗೆ ಪಾರ್ಟಿ ಗೀಟಿಗೆ ಹಣ ಖರ್ಚು ಮಾಡಬಾರ್ದು, ಯಾವುದಾದ್ರೂ ಒಂದು ಸತ್ಕಾರ್ಯಕ್ಕೆ ಇದನ್ನು ಬಳಸಬೇಕು ಅಂತಕ್ಕಂಥ ಮಾತು ನನ್ನ ಹೆಂಡತಿಯಿಂದ ಬಂತು. ನಾನು ಉಲ್ಲಂಘನೆ ಮಾಡೋಕ್ಕಾಗತ್ತಾ ಅದು ಈ ವಯಸ್ಸಿನಲ್ಲಿ? ಹಾಗಾಗಿ ಈ ಏನು ನೀವು ಈ ಪ್ರಶಸ್ತಿಯ ಜೊತೆ ನನಗೆ ನಗದು ಹಣನ ಕೊಟ್ಟಿದ್ದೀರಾ, ಅದನ್ನೂ ಸಹ ಈ ಸಂವಿಧಾನ ಓದು ಅಭಿಯಾನಕ್ಕೆ
ಬಳಸಲಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ, ಮಲ್ಲಿಕಾರ್ಜುನಪ್ಪನವರು ಹೇಳಿದಂಗೆ, 1947 ಹಿಂದೆ ಬ್ರಿಟಿಷರನ್ನು ಹೊರತುಪಡಿಸಿ ಭಾರತ ದೇಶದಲ್ಲಿ ಸರಿಸುಮಾರು 600 ಜನ ರಾಜ ಮಹಾರಾಜರು ವಿವಿಧ ಪ್ರದೇಶಗಳನ್ನು ಆಳ್ತಾ ಇದ್ರು. ಆದರೆ ಆ ರಾಜರು ಯಾರೂ ಕೂಡ ಇಂಥ ಕೆಲಸ ಮಾಡಲಿಲ್ಲ. ಆದರೆ ನಾಲ್ವಡಿಯವರು ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ಕೃಷಿ, ವಿದ್ಯುಚ್ಛಕ್ತಿ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಹಲವು ಕ್ಷೇತ್ರಗಳಲ್ಲಿ ಮಹಾನ್ ಸಾಧನೆಯನ್ನು ಮಾಡಿ ತೋರಿಸ್ಕೊಟ್ರು. ಬೇರೆ ಯಾರೂ ಮಾಡದೇ ಇರತಕ್ಕಂಥ ಸಮಕಾಲೀನ ನಾಲ್ವಡಿ ಕೃಷ್ಣರಾಯರು ಒಬ್ಬರು ಈ ದೇಶದಲ್ಲಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ನೋ ಪ್ರಶ್ನೆ ನನಗೆ ಬಹಳ ದಿವಸದಿಂದ ಕಾಡ್ತಾ ಇತ್ತು. ಆಮೇಲೆ ಅನೇಕ ದಿವಸಗಳ ವರ್ಷಗಳ ನಂತರ ನಾನು ಕಂಡುಕೊಂಡಂತಹ ಒಂದು ಸತ್ಯ ಏನು ಅಂತಂದರೆ, ನಾಲ್ವಡಿಯವರು ಬಾಲ್ಯದಲ್ಲಿ ಸಂಸ್ಕೃತ ಪಾಠ ಹೇಳಿಕೊಡೋಕ್ಕೆ ಬೇರೆ ಗುರುಗಳು, ಕನ್ನಡ ಪಾಠ ಹೇಳ್ಕೊಳ್ಳೋಕ್ಕೆ ಬೇರೆ ಗುರುಗಳು, ಕುದುರೆ ಸವಾರಿ ಮಾಡೋದಕ್ಕೆ ಬೇರೆ ಗುರುಗಳು, ಸಂಗೀತ ಕಲಿಯೋದಕ್ಕೆ ಬೇರೆ ಗುರುಗಳು, ಈ ರೀತಿ ಎಲ್ಲ ಇದ್ದರು. ಆದರೆ ಅವರು 16 ಪ್ರಾಯಕ್ಕೆ ಬಂದಾಗ ಸರ್ ಸ್ಟ್ರೌಟ್ ಫ್ರೇಸರ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಸಿವಿಲ್ ಅಧಿಕಾರಿ ಆಡಳಿತ ಹೆಂಗೆ ನಡೆಸಬೇಕು ಅಂತಕ್ಕಂಥ ತರಬೇತಿಯನ್ನು ನೀಡ್ತಾರೆ. ಆ ಎಲ್ಲ ವಿವರಗಳಿಗೆ ನಾನು ಹೋಗೋದಿಲ್ಲ, ಒಂದೇ ಒಂದು ಘಟನೆಯನ್ನು ಮಾತ್ರ ನಿಮಗೆ ಗಮನಕ್ಕೆ ತರೋದಕ್ಕೆ ಇಷ್ಟ. ಫ್ರೇಸರ್ ಅವರು ನಾಲ್ವಡಿಯವರನ್ನು ಬೆಂಗಳೂರಿಗೆ ಕರ್ಕೊಂಬರ್ತಾರೆ. ಬೆಂಗಳೂರು ಅರಮನೆಯಲ್ಲಿ ಇಬ್ಬರು ಇರ್ತಾರೆ. ಆಮೇಲೆ ಸ್ವಲ್ಪ ದಿವಸಕ್ಕೆ ಫ್ರೇಸರ್ ಅವರು ಬೇರೆ ಕಡೆ ಮನೆ ಮಾಡಿಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ತರಬೇತಿ ಕೊಡ್ತಾ ಇರ್ತಾರೆ ನಾಲ್ವಡಿಯವ್ರಿಗೆ. ಅಂಥ ತರಬೇತಿಗಳಲ್ಲಿ ಒಂದು ತರಬೇತಿ ಏನು ಅಂತಂದರೆ, ಫ್ರೇಸರ್ ಅವರು ನಾಲ್ವಡಿಯನ್ನು ಒಂದು ದಿವಸ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಕರ್ಕೊಂಬರ್ತಾರೆ. ಅಲ್ಲೊಂದು ಸೆಷನ್ ಕೋರ್ಟಲ್ಲಿ ಇವ್ರನ್ನ ಕೂರಿಸ್ತಾರೆ. ಆ ಇಡೀ ದಿವಸ ನಡೆದಂಥ ಪ್ರಕರಣದ ದಿನಚರಿಯನ್ನು ನೀನು ಡೈರಿನಲ್ಲಿ ಬರೀಯಂತಾರೆ. ಆ ರೀತಿ 30 ಕಾಲ ನಾಲ್ವಡಿಯವರು ಕೋರ್ಟಲ್ಲಿ ಕೂತ್ಕೊಂಡು ಒಂದು ಗಂಭೀರವಾದ ಸೆಷನ್ ಕೇಸ್ನ ಡೈರಿಯನ್ನು ಬರ್ಕೊಳ್ತಾರೆ. ಇವತ್ತು ಆರ್ಗ್ಯುಮೆಂಟ್ ಮುಗ್ದೋಯ್ತು, ನನಗೆ ನೆಕ್ಸ್ಟ್ ಏನು ಜವಾಬ್ದಾರಿ ಅಂತ ಫ್ರೇಸರನ್ನು ಕೇಳಿದಾಗ ಅವರು ಫ್ರೇಸರ್ ಹೇಳ್ತಾರೆ, ನೀನೊಂದು ಜಡ್ಮೆಂಟ್ ಬರಿ, ಅದನ್ನು ಒಂದು ಸೀಲ್ಡ್ ಕವರ್ನಲ್ಲಿರು, ಅದು ನನಗೆ ಕೊಡು ಅಂತಾರೆ. ಅದೇ ರೀತಿ ಒಂದು 4-5 ದಿವಸದಲ್ಲಿ ನಾಲ್ವಡಿಯವರು ಒಂದು ಜಡ್ಮೆಂಟ್ ಬರೀತಾರೆ, ಸೀಲ್ಡ್ ಕವರ್ನಲ್ಲಿ ಫ್ರೇಸರ್ಗೆ ಕೊಡ್ತಾರೆ. ಅದಾದ ಒಂದು ತಿಂಗಳಿಗೆ ಸೆಷನ್ ಜಡ್ಮೆಂಟ್ ಪ್ರನೌನ್ಸ್ ಮಾಡ್ತಾರೆ ಕೋರ್ಟಲ್ಲಿ. ಆಗ ಫ್ರೇಸರ್ ತೆಗೆದು ನೋಡ್ತಾರೆ, ನಾಲ್ವಡಿಯವರು 16-17 ವರ್ಷದಲ್ಲಿ ಬರೆದಂಥ ಜಡ್ಜ್ಮೆಂಟ್ಗೂ ಮಹಾನ್ ಕಾನೂನು ಪಂಡಿತರಾದಂಥ ಸೆಷನ್ ನ್ಯಾಯಾಧೀಶರು ಬರೆದಂಥ ಜಡ್ಜ್ಮೆಂಟು ಸಮನಾಗಿರುತ್ತೆ. ಈ ಉದಾಹರಣೆಯಿಂದ ನಾವೇನು ತಿಳ್ಕೋಬೋದು ಅಂತಂದರೆ, ಸರ್ ಸ್ಟ್ರೌಟ್ ಫ್ರೇಸರ್ ಅವರು ನಾಲ್ವಡಿಯವರನ್ನು ಆಧುನಿಕ ವಿಜ್ಞಾನಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕೈಗಾರಿಕಾ ಪ್ರಗತಿಗೆ, ಕೃಷಿ ಪ್ರಗತಿಗೆ, ಈ ರೀತಿ ಎಲ್ಲ ರೀತಿಯಲ್ಲಿ ಅವರನ್ನು ಪರಿಚಯಿಸ್ತಾರೆ. ಆ ಜ್ಞಾನದಿಂದ ನಾಲ್ವಡಿಯವರು ಅಂತಹ ಪ್ರಗತಿಪರವಾದಂಥ, ಉತ್ತಮವಾದಂಥ, ಜನಪರವಾದಂಥ, ಜನಕಲ್ಯಾಣಕ್ಕೆ ಅವಶ್ಯಕವಾಗಿ ಬೇಕಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ನನ್ನ ಅಭಿಪ್ರಾಯ. ಇದು ನಾಲ್ವಡಿಯವರ 16 ಆಗಿರೋಕ್ಕೆ ಸಾಧ್ಯ. ಆದರೆ ಇವತ್ತು ನಮ್ಮನ್ನು ಆಳುವವರಿಗೆ ಏನು ಶಿಕ್ಷಣ ಬೇಕು ಅನ್ನೋದು ಪ್ರಶ್ನೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮ್ಮನ್ನು ಆಳುವವರಿಗೆ
ಸಿಕ್ಕಿರೋ ಶಿಕ್ಷಣನೇ ಬೇರೆ. ದೇ ಆರ್ ಓನ್ಲಿ ಥಿಂಕಿಂಗ್ ಆಫ್ ನೆಕ್ಸ್ಟ್ ಎಲೆಕ್ಷನ್, ದೇ ಆರ್ ನಾಟ್ ಥಿಂಕಿಂಗ್ ಆಫ್ ನೆಕ್ಸ್ಟ್ ಜನರೇಷನ್. ಇವತ್ತು ನಮ್ಮನ್ನು ಆಳ್ತಕ್ಕಂಥ ಜನರು ಮುಂದೆ ಇರತಕ್ಕಂಥ ಬಹುದೊಡ್ಡ ವಿಚಾರ ಏನು, ಅಜೆಂಡಾ ಏನು ಅಂತಂದರೆ, ಮುಂದಿನ ಎಲೆಕ್ಷನ್ ನಾವು ಹೆಂಗೆ ಗೆಲ್ಲಬೇಕು ಅಂತ, ಮುಂದಿನ ಜನಾಂಗಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದಾಗಬೇಕು ಅಂತ ಅನ್ನೋದಾದರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮ್ಮನ್ನು ಆಳುವವರು, ಅದು ಯಾವುದೇ ಪಕ್ಷ ಆಗಿರಲಿ, ಒಬ್ಬ ರಾಜಕೀಯ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತ ನಾವೇನು ಕರಿತೀವಿ, ಒಬ್ಬ ಜನಪ್ರತಿನಿಧಿ ಅಂತ ಏನು ಕಳಿತೀವಿ, ಒಬ್ಬ ಅಧಿಕಾರಿ ಅಂತ ಏನು ಕರಿತೀವಿ, ನಮ್ಮನ್ನು ಆಳ್ತಕ್ಕಂಥ ಆಡಳಿತದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದೆ ಸಂವಿಧಾನದ ಶಿಕ್ಷಣ. ಈ ಸಂವಿಧಾನದ ಶಿಕ್ಷಣವನ್ನು ಅವರು ಪಡೆದು ಪ್ರಾಮಾಣಿಕವಾಗಿ ಅದನ್ನು ಅನುಷ್ಠಾನಗೊಳಿಸಿದ್ರೆ ದೇಶದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ದೇಶದ ಮುಂದೆ ಇರತಕ್ಕಂಥ ಎಲ್ಲ ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸ್ಬೋದು, ಈ ದೇಶದ ಎಲ್ಲ ಜನರು ನೆಮ್ಮದಿ ಮತ್ತು ಸಂತೋಷದಿಂದ ಬಾಳಬಹುದು ಅಂತಕ್ಕಂಥದ್ದು ನನ್ನ ವಿಶ್ವಾಸ ಮತ್ತು ನಂಬಿಕೆ. ಆದರೆ ಇವತ್ತು ನಮ್ಮ ಮುಂದೆ ದೇಶದಲ್ಲಿ ಕೆಲವರಿಗೆ ಸಂವಿಧಾನ ಗೊತ್ತಿದೆ, ಆದರೆ ಬೇರೆಯವ್ರಿಗೆ ಹೇಳ್ತಾರೆ, ಆದರೆ ಅವರು ಪಾಲಿಸೋದಿಲ್ಲ. ಇನ್ನು ಕೆಲವರು ಅರ್ಧಂಬರ್ಧ ಗೊತ್ತಿದೆ, ಪೂರ್ತಿ ಗೊತ್ತಿಲ್ಲ. ಬಹುಪಾಲು ಜನರಿಗೆ ಸಂವಿಧಾನ ಗೊತ್ತೇ ಇಲ್ಲ. ಇದು ಕಳೆದ 5 ವರ್ಷಗಳಲ್ಲಿ ನಾನು ನನ್ನ ಬಳಗ ಈ ಸಂವಿಧಾನ ಓದು ಅಭಿಯಾನದಿಂದ ಕಲಿತಂತಹ ಒಂದು ಪಾಠ. ದೇರ್ ಇಸ್ ಎ ಹಂಗ್ರಿ ಅಮಾಂಗ್ ದಿ ಪೀಪಲ್ ಟು ನೋ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್, ಹೇಳುವವರೇ ಇಲ್ಲ. ಹಾಗಾಗಿ ಸಂವಿಧಾನದ ಅರಿವನ್ನು ತಿಳಿಪಡಿಸ್ತಕ್ಕಂಥ ಒಂದು ದೊಡ್ಡ ಕಾಯಕ ಇವತ್ತು ನಾವು ಮಾಡಬೇಕಾಗಿದೆ. ನಾನು ನನ್ನ ಬಳಗ ನಾವೊಂದಷ್ಟು ಕೆಲಸ ಮಾಡಿದ್ದೀವಿ, ಆದರೆ ಕಾಲೇಜು ವಿದ್ಯಾವಂತ ಯುವಕರನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗಿದೆ. ಆದರೆ ಈ ದೇಶದಲ್ಲಿ ಬಹುದೊಡ್ಡ ಅನಕ್ಷರಸ್ಥರಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಮುಗ್ಧರಿದ್ದಾರೆ, ಸಂವಿಧಾನ ಅಂದರೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಇದ್ದಾರೆ. ಅವ್ರ ಹತ್ರ ನಾವೇನು ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ನಮ್ಮ ಬಳಗ ನಮಗೆ ಒಡೆದಂತಹ ಒಂದು ಯೋಚನೆ ಏನು ಅಂತಂದರೆ, ಈ ದೇಶದ ಅನಕ್ಷರಸ್ಥ ಕೃಷಿ ಕೂಲಿಗಾರರಿಗೆ ನೀವು ಹೋಗಿ ಕೇಳಿ, ರಾಮಾಯಣ ಮಹಾಭಾರತ ಎಪಿಸೋಡ್ ಆಫ್ಟರ್ ಎಪಿಸೋಡ್ ಅವ್ರು ನಿಮ್ಮ ಮುಂದೆ ಕತೆ ಹೇಳ್ತಾರೆ, ಹಾಡು ಹೇಳ್ತಾರೆ, ಆದರೆ ಅವರು ಅವಿದ್ಯಾವಂತರು. ಈ ಅವಿದ್ಯಾವಂತರಿಗೆ ರಾಮಾಯಣ ಮಹಾಭಾರತನ ನಾವು ತಿಳಿಸೋದಕ್ಕೆ ಕಲಿಸೋದಕ್ಕೆ ಸಾಧ್ಯ ಆಗೋದಾದರೆ ಸ್ನೇಹಿತರೆ, ಈ ಸಂವಿಧಾನನ ಕಲಿಸೋದಕ್ಕೆ ಸಾಧ್ಯ ಇಲ್ವ? ಹಾಗಾಗಿ ಸಾಂಸ್ಕೃತಿ ಎಲ್ಲ ಪ್ರಕಾರಗಳನ್ನು ಬಳಕೆ ಮಾಡಿಕೊಂಡು, ಅದರಲ್ಲೂ ಕನ್ನಡ ಜನಶಕ್ತಿ ಕೇಂದ್ರ ಅಂತ ಸಂಸ್ಥೆಗಳು ಇದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ, ಕ್ರಿಯಾಶೀಲರಾಗಬೇಕಾಗಿದೆ. ಈ ದೇಶದ ಜನರಿಗೆ ಎಲ್ಲ ಪ್ರಕಾರಗಳಲ್ಲಿ ಸಂವಿಧಾನವನ್ನು ತಿಳಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಸಂವಿಧಾನದ ಬಗ್ಗೆ ಜನರು ಜಾಗೃತರಾದರೆ ದೇಶ ಸರೋಗುತ್ತೆ ಅನ್ನತಕ್ಕಂಥದ್ದು ನನ್ನ ವಿಷಯ. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಗಿದೆ. ಕಳೆದ 76 ವರ್ಷಗಳಲ್ಲಿ ಸ್ನೇಹಿತರೆ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ. ಐ ಡು ನಾಟ್ ಸಬ್ಸ್ಕ್ರೈಬ್ ಟು ದಿ ಆರ್ಗ್ಯುಮೆಂಟ್ ದಟ್ ನಥಿಂಗ್ ಈಸ್ ಅಚೀವ್ಡ್ ಇನ್ ದಿಸ್ 76 ಇಯರ್ಸ್. ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ, ಆದರೆ ಒಟ್ಟಾರೆ ಒಂದಷ್ಟು ಸಾಧನೆ ಆಗಿದೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಮತ್ತು ನಂಬಿಕೆ. ಇವತ್ತು ನಾವು ಏನು ಸಾಧಿಸಿದ್ದೀವಿ ಅದನ್ನು ಕಳ್ಕೊಳ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ನಿಂತಿದ್ದೀವಿ. ವಿ ಆರ್ ಅಟ್ ದಿ ಸ್ಟೇಜ್ ಆಫ್ ಲೂಸಿಂಗ್ ವಾಟ್ ವಿ ಹ್ಯಾವ್ ಅರ್ನ್ಡ್. ಇದಕ್ಕೆ ನಮ್ಮ ಮುಂದೆ ಇರತಕ್ಕಂಥ ಬಹುದೊಡ್ಡ ಸಾಕ್ಷಿ ಏನು ಅಂತಂತಂದರೆ, ಇವತ್ತು ಸಂವಿಧಾನನ ಬದಲಾಯಿಸ್ತೀವಿ, ಸಂವಿಧಾನನ ಕಿತ್ತಾಕ್ತೀವಿ ಅನ್ನೋ ಕೂಗು ನಿಂತೋಗಿದೆ.
ಅದಕ್ಕೆ ಕಾರಣ ನಿಮ್ಮೆಲ್ಲರ ಧ್ವನಿ. ನನಗೆ ವಿಶ್ವಾಸ ಇದೆ, ಇವತ್ತು ಸಂವಿಧಾನಕ್ಕೆ ಧಕ್ಕೆ ಇಲ್ಲ. ಸಂವಿಧಾನನ ಕಿತ್ತಾಕ್ತೀವಿ, ಸಂವಿಧಾನನ ಬದಲಾಯಿಸ್ತೀವಿ, ಸಂವಿಧಾನ ಬುಡಮೇಲೆ ಮಾಡ್ತೀವಿ ಅಂತಕ್ಕಂಥ ಕೂಗು ಕೇಳಿಸ್ತಾ ಇಲ್ಲ. ಹಾಗಾಗಿ ಈ ಸಂವಿಧಾನ ಉಳಿಯುತ್ತೆ. ಆದರೆ ಭಾಳ ನೋವಿನ ಸಂಗತಿ ಏನಂತಂದರೆ, ಸಂವಿಧಾನವನ್ನು ಅಪ್ರಸ್ತುತಗೊಳಿಸ್ತಾ ಇದ್ದಾರೆ, ಸಂವಿಧಾನವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಪ್ರಸ್ತುತಗೊಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಭಾರತದ ಸಂವಿಧಾನದ ಯಾವುದೇ ಅನುಚ್ಛೇದದಲ್ಲಿ ಅದರ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಿಸಿಲ್ಲ. ನೋ ಆರ್ಟಿಕಲ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೂ ನಾಟ್ ಸ್ಪೆಸಿಫೈ ವಾಟ್ ಆರ್ ಇಟ್ಸ್ ಬೇಸಿಕ್ ಫೀಚರ್ಸ್. ಆದರೆ ಭಾರತ ಸರ್ವೋಚ್ಚ ನ್ಯಾಯಾಲಯ 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಮೊದಲನೇ ಬಾರಿಗೆ ಸಂವಿಧಾನದ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿ ಪಟ್ಟಿ ಮಾಡಿದೆ. ಅದಾದ ನಂತರ ಅನೇಕ ತೀರ್ಪುಗಳಲ್ಲಿ ಆ ಪಟ್ಟಿಗೆ ಒಂದಷ್ಟು ಸೇರಿಸಿವೆ. ಅದರಲ್ಲಿ ಒಂದು ಮೂಲ ತತ್ವ ಸಾಮಾಜಿಕ ನ್ಯಾಯ. ಈ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ರಲ್ಲಿ ಮೀಸಲಾತಿ ಅನ್ನೋದು ಒಂದು ಸಣ್ಣ ಭಾಗ. ರಿಸರ್ವೇಷನ್ ಅಲೋನ್ ಈಸ್ ನಾಟ್ ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಮೀನ್ಸ್ ನಾಟ್ ಓನ್ಲಿ ದಿ ರಿಸರ್ವೇಷನ್. ಅದಕ್ಕೊಂದು ದೊಡ್ಡ ವ್ಯಾಖ್ಯಾನ, ಒಂದು ದೊಡ್ಡ ಡೆಫಿನೇಷನ್ ಸೂಕ್ತಿ ಇದೆ. ಆದರೆ ಮೀಸಲಾತಿ ಅಂತಕ್ಕಂಥದ್ದು ಒಂದು ಅಣು ಮಾತ್ರ, ಸಾಮಾಜಿಕ ನ್ಯಾಯದ ಒಂದು ಅಣು. ಇಟ್ ಈಸ್ ಓನ್ಲಿ ಎನ್ ಅಯೋಟ್ ಆಫ್ ಸೋಷಿಯಲ್ ಜಸ್ಟಿಸ್. ಈ ಮೀಸಲಾತಿಯ ಪರಿಣಾಮವಾಗಿ ಅನೇಕ ಜನರಲ್ಲಿ ಎಷ್ಟು ಗೊಂದಲ ಇದೆ, ಎಷ್ಟು ತಪ್ಪು ತಿಳುವಳಿಕೆ ಇದೆ ಅಂತಂತಂದರೆ, ನಮ್ಮ ಅಭಿಯಾನದಲ್ಲಿ ನಾವು ಕಂಡುಕೊಂಡಂಥ ಸತ್ಯ ಏನು ಅಂತಂತಂದರೆ, ಮೀಸಲಾತಿ ಪಡೀತಾ ಇರ್ತಕ್ಕಂಥ ಮಕ್ಕಳೇ ಮೀಸಲಾತಿ ವಿರೋಧಿ ಪ್ರಶ್ನೆಗಳನ್ನು ನಮ್ಮನ್ನು ಕೇಳಿದರು. ಸ್ನೇಹಿತರೆ, ಈ ದೇಶದ ಒಟ್ಟು ಉದ್ಯೋಗದ ಸೃಷ್ಟಿಯಲ್ಲಿ 98% ಉದ್ಯೋಗಗಳು ಖಾಸಗಿ ಕ್ಷೇತ್ರದಲ್ಲಿವೆ, ಅಲ್ಲಿ ಮೀಸಲಾತಿ ಅಪ್ಲೈ ಆಗೋಲ್ಲ. ಇನ್ನು ಉಳಿದಿರೋದೆಷ್ಟು? 2%. ಆ 2%ನಲ್ಲಿ 1% ಜನರಲ್ ಕ್ಯಾಟಗರಿಗೆ ಹೋಗುತ್ತೆ. ಇನ್ನು ಉಳಿದಿದ್ದೆಷ್ಟು? ಈ 1%. ಈ 1% ಮೀಸಲಾತಿ ಎಷ್ಟು ಜನರಿಗೆ? ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್. ಒಟ್ಟು ಇವರ ದೇಶದ ಜನಸಂಖ್ಯೆಯಲ್ಲಿ 76%. ಹೋಗಲಿ, ಈ 1% ಮೀಸಲಾತಿ ಸರಿಯಾದ ರೀತಿ ಅನುಷ್ಠಾನ ಆಗ್ತಾ ಇದೆಯಾ ಅಂತಂದರೆ, ಸ್ನೇಹಿತರೆ, ನನ್ನ ಅಧ್ಯಯನದ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಇವೆಲ್ಲ ಸೇರಿಸಿ 60,40,000 ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಬಿದ್ದಿವೆ. ಇದು ನಮ್ಮ ಮೀಸಲಾತಿ. ದೇರ್ ಈಸ್ ನೋ ಸೆಕ್ಟರ್ ಐದರ್ ಇನ್ ದಿ ಸ್ಟೇಟ್ ಗೌರ್ಮೆಂಟ್ ಆರ್ ಇನ್ ದಿ ಸೆಂಟ್ರಲ್ ಗೌರ್ಮೆಂಟ್ ವೇರ್ ದೇರ್ ಈಸ್ ನೋ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್. ಅದರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಮೀಸಲಾತಿ ಸಿಗ್ತಾ ಇತ್ತೋ ಅವನ್ನೆಲ್ಲ ಮಾರಾಟ ಮಾಡಿಬಿಟ್ರು. ಡಿಸ್ಇನ್ವೆಸ್ಟ್ಮೆಂಟ್. ಇದರಿಂದ ಮೀಸಲಾತಿ ಇದ್ದಿದ್ದು ಹೊರಟೋಯ್ತು. ಯಾವುದೋ ಒಂದೋ ಎರಡೋ ಕ್ಷೇತ್ರ ಅಲ್ಲ ರೀ, ಕಳೆದ 20 ಎಲ್ಲ ಸರ್ಕಾರಗಳು ಪಬ್ಲಿಕ್ ಸೆಕ್ಟರ್ಸನ್ನು ಪ್ರೈವೇಟೈಸ್ ಮಾಡಿಬಿಟ್ರು ಅಥವಾ ಕ್ಲೋಸ್ ಮಾಡಿಬಿಟ್ರು. ಪ್ರೈವೇಟೈಸ್ ಮಾಡಿದರೆ ಮೀಸಲಾತಿ ಇದ್ದವನು ಪ್ರೈವೇಟ್ ಅವನು ಕೊಡ್ತಾನಾ? ಕೊಡಲ್ಲ. ಇದ್ದಿದ್ದ ಮೀಸಲಾತಿ ಕಲೆಕ್ಟ್. ಇದರ ಜೊತೆಗೆ ವ್ಯಾಪಕವಾದಂಥ ರೀತಿಯಲ್ಲಿ ಕಾಂಪ್ಯೂಟರೈಜೇಷನ್, ಆಟೋಮೈಜೇಷನ್ ಆ್ಯಂಡ್ ಮೆಕನೈಜೇಷನ್. ಉದ್ಯೋಗಗಳು ಕಡಿಮೆ ಆಯಿತು. ಈ ಎಲ್ಲ ಒಟ್ಟು ಏನು ತೋರಿಸುತ್ತೆ ಅಂದರೆ, ಈ 1%ನೂ ಸಹ ಸಿಗದಂಗೆ ಇವತ್ತು ರಾಜ್ಯದ ನೀತಿ ನಡ್ಕೊಂಡು ಹೋಗ್ತಾ ಇದೆ, ಸರ್ಕಾರದ ನೀತಿ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ನೀವು ಅಪ್ರಸ್ತ ಅಂತೀರಾ, ಪ್ರಸ್ತುತ ಅಂತೀರಾ? ಇಂತಹ ಸನ್ನಿವೇಶದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹಾಗಾಗಿ ಸಂವಿಧಾನವನ್ನು ಅಪವ್ಯಾಖ್ಯಾನ ಮಾಡ್ತಕ್ಕಂಥ,
ಸಂವಿಧಾನವನ್ನು ಅಪ್ರಸ್ತುತಗೊಳಿಸ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಹಾಗಾಗಿ ಸಂವಿಧಾನದ ತಿಳುವಳಿಕೆ ಈ ದೇಶದ ಎಲ್ಲ ಜನರಿಗೆ ಸಿಕ್ಕಿದಾಗ ಅವರು ತಮ್ಮ ಧ್ವನಿ ಎತ್ತುವುದರ ಮುಖಾಂತರ ನಮ್ಮ ಆಳುವವರನ್ನು ನಿಯಂತ್ರಣಿಸಿ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆ ಕಾಯಕದಲ್ಲಿ ನಾವು ನನ್ನ ಬಳಗ ಅನೇಕ ಜನ ಇಲ್ಲಿದ್ದಾರೆ, ನಮಗೆ ಸಾಥ್ ನೀಡಿರ್ತಕ್ಕಂಥ ಗೆಳೆಯ ರಾಜ್ಯದ ಉದ್ದಕ್ಕೂ ಇದ್ದಾರೆ, ಈಗಲೂ ಕೆಲಸ ಮಾಡ್ತಾ ಇದೆ. ಈ ಪ್ರಶಸ್ತಿ ನಮಗೆ ಸಿಕ್ಕಿದೆ, ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಅದೇ ಜಸ್ಟಿಸ್ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳಿದ್ದು, ಜಿಮ್ಮೆದಾರ್, ನಮ್ಮ ಕರ್ತವ್ಯ ಹೆಚ್ಚಾಗಿದೆ. ಈ ಪ್ರಶಸ್ತಿಯಿಂದ ನಾವು ಇನ್ನೂ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿದೆ, ಕಡಿಮೆ ನಿದ್ದೆ ಮಾಡಬೇಕಾಗಿದೆ, ಹೆಚ್ಚು ಓಡಾಡಬೇಕಾಗಿದೆ, ಅದು ಈ ವಯಸ್ಸಿನಲ್ಲಿ. ಅಂಥ ಕೆಲಸ ಈ ರಾಮೇಗೌಡರು ಮತ್ತು ಮಲ್ಲಿಕಾರ್ಜುನಪ್ಪನವರು ನಮಗೆ ಕೊಟ್ಟಿದ್ದಾರೆ. ಆಗಲಿ, ನಾವು ಇದನ್ನು ಸಂತೋಷದಿಂದ ಬಹಳ ಖುಷಿಯಿಂದ ನಾವು ಬದುಕಿರೋವರೆಗೂ ಈ ಕಾಯಕವನ್ನು ಮುಂದುವರಿಸ್ತೀವಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದು ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲಿಯೋ ಇಲ್ವೋ, ಆದರೆ ನಾನು ನನ್ನ ಬಳಗ ಆ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.